ಇವತ್ತು ಅಯ್ಯನಿಂದ ಯಾವ ಜನ ನಮ್ಮನ್ನು ನೋಡಿದ್ರೆ ತಲೆ ತಗ್ಗಿಸ್ತಾ ಇದ್ರು, ಇವತ್ತು ಅದೇ ಜನರ ಮುಂದೆ ನಾವು ತಲೆ ತಗ್ಸಾಗಿದೆ. ಆ ನನ್ನ ಮಗ ಅಯ್ಯನ್ ಸಾವು ನಮ್ ಕೈಯಿಂದಾನೆ ಆಗ್ಬೇಕು ಅಂತ ದೇವರು ಬರೆದ್ಬಿಟ್ಟವನ್ ಎಂತ ಕಾಣಿಸ್ತಾ ಇದೆ. ಅದಕ್ಕೆ ಅವನ ಊರ್ ಬಿಟ್ಟು ನಮ್ಮ ಊರಿಗೆ ಬಂದವನೆ. ಅಪ್ಪಯ್ಯ ನೀನ್ ಹೂ ಅನ್ನು, ಆ ನನ್ ಮಗ ಇವತ್ತೇ ಕತ್ತರಿಸ್ಬಿಡ್ತೇನೆ. ಯಾರು ನೀವು? ಯಾರು ನೀವೆಲ್ಲ? ಹಲೋ. ಲೇ ಅಯ್ಯ, ನೀನು ಊರ್ ಕಾಯೋ ಕೊತ್ವಾಲ ಆದ್ರ ನಿನ್ನ ಮನೆ ಕಾಯೋದಕ್ಕೆ ಒಂದ್ ನಾಯಿನೂ ಇಲ್ವಲ್ಲ. ಛೇ, ನೀನೇನ್ ಮಾಡ್ತಿದ್ದೆ ಅಲ್ಲಿ? ನಿನ್ನ ಹುಡ್ಕೊಂಬಂದು ಮಗನ, ನೀನ್ ಸಿಗ್ಲಿಲ್ಲ, ನಿಮ್ಮ ಅತ್ತಿಗೆ ಸಿಕ್ ಹಾಕೊಂಬಿಟ್ರು. ಹಾಂಗು ನಿಮ್ಮ ಅತ್ತಿಗೆ ಗರ್ಭಿಣಿ ಆದಾಳ. ಬರೋದ್ ಬಂದಿದೀವಿ, ಸೀಮಂತ ಮಾಡಿ ಹೋಗ್ತೀವಿ. ಏಯ್, ಹೆಂಗಸ್ರ ಹತ್ರ ನಿನ್ ಪೌರುಷ ತೋರಿಸ್ಕೊಡುವ ನಾ ಮಾಡ್ದ? ನಿಮ್ಮ ಏನ್, ಒಬ್ಬ ಪೊಲೀಸ್ ಆಫೀಸರ್ ಮನೆಗ್ ನುಗ್ಗಿ ಇಂಥ ಕೆಲಸ ಮಾಡೋರ್ನ ನಾ ಮರ್ದ ಅನ್ನೋದಿಲ್ಲ, ತಾಕತ್ತಿರೋನು ಅಂತ. ಹ್ಯಾಂಗು ನಿಮ್ ಅತ್ತಿಗೆ ನರಳಾಡೋದನ್ನ ನೀನ್ ಕಣ್ಣಾರ ನೋಡಕ್ಕಾಗಲ್ಲ, ಕಿವಿಯಾರ ಕೇಳಿಸ್ಕೊಳ್ಳಿ ಅಂತ ಈ ಫೋನ್ ಹಚ್ಚಿದ್ದು. ಪುಟ್ಟದೇ ಇರೋ ಮಗು ಮೇಲೇನೆ ನೀನ್ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಲ್ಲ. 26 ವರ್ಷ ಬೆಳೆದ ನಿಂತ ನನ್ನ ಮಗನ್ನ ನಿಮ್ಮ ಅಯ್ಯ ಸಾಯಿಸದನಲ್ಲ, ಆಗ ನಾನ್ ಎಷ್ಟು ನೋವು ಅನುಭವಿಸಿರ್ಬೇಕ? ನನ್ನೇನು ಮಾಡ್ಬೇಡಿ ಬಾ, ನನ್ ಮಗು ಸಾಯಿಸ್ಬೇಡಿ ಬಾ, ಸಾಯಿಸ್ಬೇಡಿ ಬಾ ಮೇಡಮ್.